ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಟೆಕ್ ಯೂಟ್ಯೂಬ್ ಚಾನಲ್ ಬನ್ನಿ ಇದನ್ನು ನಾನು ಈ ವಿಡಿಯೋದಲ್ಲಿ ಗಣಿತ ಕಲಿಕಾ ಆಂದೋಲನದ ಒಂದು ಸರ್ವೆ ಫಾರ್ಮನ್ನು ಹೇಗೆ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಕ್ರೋಮ್ ಅಥವಾ ಫೈರ್ ಫಾಕ್ಸ್ ಬ್ರೌಸರ್ಗೆ ಹೋಗಿ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಡಾಟ್ ಎನ್ ಐ ಸಿಗೆ ಗೆ ಹೋಗಿ ಸರ್ಚ್ ಕೊಡಬೇಕು ಅಲ್ಲಿ ಒಂದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ರೀತಿಯಾದಂಥ ಒಂದು ಇಂಟ್ರಫೇಸ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡಿ ಈ ಥರ ಸ್ಕ್ರಾಲ್ ಮಾಡಿ ಇಲ್ಲಿ ಬಲ್ ವಿದ್ಯಾವಾಹಿನಿ ಅನ್ನುವಂತಹ ಒಂದು ಕಾಣಿಸ್ತಾ ಹೋಗುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನಾವೀಗ ಶಾಲೆಯ ಒಂದು ಡೈಸ್ ಕೋಡ್ ಹಾಗೆ ಪಾಸ್ವರ್ಡನ್ನು ಹಾಕಿ ನಾವಿಲ್ಲಿ ಲಾಗಿನ್ ಆಗಬೇಕು ಬರೀ ಡೈಸ್ ಕೋಡ್ ಹಾಕಿದರೆ ತಗೊಳ್ಳೋದಿಲ್ಲ ಅದಕ್ಕೆ ಸ್ಮಾಲ್ ಲೇಟ್ರಲ್ಲಿ ಎಚ್ ಎಮ್ ಹೇಳ್ಬಿಟ್ಟು ಮತ್ತು ಡೈಸ್ ಕೋಡನ್ನು ಹಾಕಿ ಪಾಸ್ವರ್ಡ್ ಹಾಕಬೇಕು ನೀವೇನಾದರೂ ಪಾಸ್ವರ್ಡು ಮರೆತಿದ್ರೆ ಸೊ ಅದನ್ನು ನಾವು ಫಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ಕೆಳಗಡೆ ಒಂದು ಆಪ್ಷನ್ ಸಿಗುತ್ತೆ ಸೊ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ಗೆಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ ಮೇಲೆ ಎಚ್ ಎಮ್ ನಂಬರ್ಗೆ ಒಂದು ಮೆಸೇಜ್ ಹೋಗುತ್ತೆ ಸೊ ಅದನ್ನು ಪಾಸ್ವರ್ಡ್ ಆಗಿ ನಾವು ಯೂಸ್ ಮಾಡಿ ಅಲ್ಲಿರುವಂಥ ಒಂದು ಸೆಕ್ಯುರಿಟಿ ಕೋಡ್ ಏನು ನಂಬರ್ ಇದೆಯೋ ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಇಂಟರ್ಫೇಸ್ ನಮಗೆ ಇಲ್ಲಿ ಓಪನ್ ಆಗುತ್ತೆ ನೋಡಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಇಂಟರ್ಫೇಸಲ್ಲಿ ನಮಗೆ ಗಣಿತ ಕಲಿಕಾ ಆಂದೋಲನ ಅಂತ ಕಾಣ್ತಾ ಇದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾದಂತಹ ಒಂದು ಮಾಹಿತಿ ನಮಗೆ ಕಾಣಿಸ್ತಾ ಹೋಗುತ್ತೆ ಸೊ ಇದೇನೆಂದರೆ ಈ ಒಂದು ಗಣಿತ ಕಲಿಕಾ ಆಂದೋಲನದ ಒಂದು ಸರ್ವೆ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಒಂದು ಮಾಹಿತಿ ಇದೆ ಸೊ ಈ ಒಂದು ಮಾಹಿತಿಯನ್ನು ಮುಖ್ಯ ಶಿಕ್ಷಕರೇ ತುಂಬಬೇಕಾಗಿದೆ ಸೊ ಇದಕ್ಕಾಗಿ ಅವರು ನಾಲ್ಕು ಮೂವತ್ತೈದನೇ ತರಗತಿಯ ಗಣಿತವನ್ನು ಹೇಳುವಂಥ ಶಿಕ್ಷಕರ ಒಂದು ಸಹಾಯವನ್ನು ಪಡ್ಕೊಳ್ಬೋದಾಗಿದೆ ಸೊ ಇದರ ನಂತರ ನಾವು ಸೊ ಮೇಲ್ಗಡೆ ಆಪ್ಷನ್ಸ್ ಇದೆ ಇಲ್ಲಿ ಮಾಹಿತಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಬಲಭಾಗದಲ್ಲಿ ಕಾಣ್ತಾ ಇದೆ ಎರಡನೇ ಆಪ್ಷನ್ ಮಾಹಿತಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರಶ್ನಾವಳಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾದಂಥ ಒಂದು ಪ್ರಶ್ನಾವಳಿಯ ಒಂದು ಇಂಟರ್ಫೇಸ್ ನಮಗೆ ಕಾಣಿಸ್ತಾ ಹೋಗುತ್ತೆ ಸೊ ಇಲ್ಲಿಂದ ನಾವು ಇಲ್ಲಿರುವಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು ಫಿಲ್ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ಒಂದು ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೌದು ಅಥವಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳ್ತಾ ಹೋಗ್ತವೆ ಸೊ ಇಲ್ಲಿ ಮೊದಲೇದು ನಾಲ್ಕು ಮತ್ತು ಐದನೇ ತರಗತಿ ಗಣಿತ ಶಿಕ್ಷಕರು ಇದ್ದಾರೆ ಅಂತ ಇದೆ ಹೌದು ಇದ್ದರೆ ಹೌದು ಅಂತ ತುಂಬಿ ಇಲ್ಲ ಅಂದರೆ ಇಲ್ಲ ಅಂತ ತುಂಬಿ ಹಾಗೆ ಗಣಿತ ಕಲಿಕಾ ಆಂದೋಲನದ ಬಗ್ಗೆ ನಿಮಗೆ ತಿಳಿದಿದೆಯೇ ಮೂರನೇ ಪ್ರಶ್ನೆ ಯಾವ ತರಗತಿಗೆ ಗಣಿತ ಕಲಿಕಾ ಆಂದೋಲನ ಕಾರ್ಯ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ ನಾಲ್ಕು ಮತ್ತು ಐದನೇ ತರಗತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯಲ್ಲಿ ಗಣಿತದ ಕಿಟ್ ಇದೆಯೇ ಇದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಗಣಿತ ಕಲಿಕಾ ಅಂದೋಲ್ದ ತರಬೇತಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಹೌದಾಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ನಿಮಗೆ ಯಾವಾಗ ಗಣಿತ ಕಲಿಕಾ ಅಂದೋಲ್ದ ತರಬೇತಿ ಆಯಿತು ಅಂತ ಕೇಳ್ತಾ ಇದ್ದಾರೆ ಸೊ ಅದು ಕ್ಲಿಕ್ ಮಾಡಿ ಹೌದಾಗಿದ್ದರೆ ಇಲ್ಲಾಂದರೆ ಇಲ್ಲ ಅಂಥೇಳಿ ಕ್ಲಿಕ್ ಮಾಡಿ ನಂತರ ಏಳನೇ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಗಣಿತ ಕಲಿಕಾ ಆಂದೋಲನದ ತರಬೇತಿ ಪಡೆದ ಶಿಕ್ಷಕರು ಇದ್ದಾರೆ ಅಂತ ಇದೆ ತರಬೇತಿಯಾಗಿದ್ದರೆ ತರಬೇತಿ ಪಡೆದುಕೊಂಡು ನಿಮ್ಮ ಶಾಲೆಯಲ್ಲಿ ಇದ್ದರೆ ವರ್ಗಾವಣೆಗೊಂಡಿಲ್ಲ ಅಂದರೆ ಹೌದು ಅಂತ ಹಾಕಿ ಹಾಗೆಯೇ ಹೌದು ಎಂದಾದಲ್ಲಿ ಗಣಿತ ಕಲಿಕಾ ಆಂದೋಲನ ಯಾವ ವರ್ಷ ತರಬೇತಿ ಆಗಿದೆ ಅಂತೇಳಿ ಇಲ್ಲಿ ವರ್ಷಗಳು ಕೊಟ್ಟಿದ್ದಾರೆ ಸೊ ಯಾವ ಇಯರ್ ಅಂತ ಆ ಇಯರ್ ಮೇಲೆ ಕ್ಲಿಕ್ ಮಾಡಬೇಕು ಅಕಸ್ಮಾತ್ ಗಣಿತ ತರಬೇತಿ ಆಗಿಲ್ಲ ಅಂತ ಅನ್ನೋದಾದರೆ ಕಾರಣಗಳನ್ನು ಆ ಬಾಕ್ಸಲ್ಲಿ ನಾವು ಬರೀಬೇಕಾಗುತ್ತೆ ನಿಮ್ಮ ಶಿಕ್ಷಕರಿಗೆ ಗಣಿತ ಕಲಿಕಾ ಆಂದೋಲನದ ಪುನಶ್ಚೇತನ ತರಬೇತಿಯ ಅವಶ್ಯಕತೆ ಇದೆಯಾ ಅಂತ ಇದೆ ಸೊ ಖಂಡಿತ ಬೇಕಾಗಬಹುದು ಹೌದು ಅಂತ ಕ್ಲಿಕ್ ಮಾಡಿ ಹಾಗೆ ಗಣಿತ ಕಲಿಕೆಯನ್ನು ಗಣಿತ ಕಲಿಯಲು ಅವಶ್ಯವನ್ನು ನೀವು ಭಾವಿಸಿದ್ದೀರಾ ಅಂತ ಇದೆ ಹೌದು ಅಂತ ಕ್ಲಿಕ್ ಮಾಡಿ ಎಂದಾದಲ್ಲಿ ನಿಮ್ಮ ಗಣಿತ ಶಿಕ್ಷಕರು ತರಗತಿಯಲ್ಲಿ ಗಣಿತದ ಕಿಟ್ಗಳು ಬಳಸುವುದನ್ನು ನೀವು ಗಮನಿಸಿದ್ದೀರಾ ಹೌದು ಅಂತ ಕ್ಲಿಕ್ ಮಾಡಿ ತರಗತಿಯಲ್ಲಿ ನಿಮ್ಮ ಗಣಿತ ಶಿಕ್ಷಕರು ಸಿ ಆರ್ ಎ ವಿಧಾನವನ್ನು ಬಳಸಿ ಬೋಧಿಸುವುದು ನೀವು ಗಮನಿಸಿದ್ದೀರಾ ಹೌದು ಹೇಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ ಹೌದು ಎಂದಾದಲ್ಲಿ ಅವರು ಯಾವ ಪರಿಕರಗಳನ್ನು ಕಲಿಸುವುದು ಪರಿಕಲ್ಪನೆಗಳನ್ನು ಕಲಿಸುವುದು ನೀವು ನೋಡಿದ್ದೀರಾ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅದನ್ನು ನಮೂದಿಸಬೇಕಾಗತ್ತೆ ಸಂಕಲನ ವ್ಯವಕಲನ ಗುಣಕಾರ ಅಥವಾ ಭಾಗಕಾರ ಗಣಿತ ಶಿಕ್ಷಕರು ತರಗತಿಯಲ್ಲಿ ಗುಂಪು ಚಟುವಟಿಕೆಗಳನ್ನು ಸುಗಮಗೊಳಿಸುವುದನ್ನು ನೀವು ನೋಡಿದ್ದೀರಾ ಹೌದಾಗಿದ್ದರೆ ಅದನ್ನು ಕ್ಲಿಕ್ ಮಾಡಿ ಸೊ ನಂತರ ಸೇವನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತುಂಬಿರೋ ಮಾಹಿತಿ ಎಲ್ಲವೂ ಕೂಡ ಹದಿನೈದನೇ ಪ್ರಶ್ನೆವರೆಗೂ ಸೇವ್ ಆಗ್ತಾ ಹೋಗುತ್ತೆ ನಂತರ ಹದಿನಾರರಿಂದ ಇಲ್ಲಿ ಗಣಿತ ಕಿಟ್ಗಳಲ್ಲಿರುವಂತಹ ಕೆಲವೊಂದು ಸಾಮಗ್ರಿಗಳ ಬಗ್ಗೆ ಇಲ್ಲಿ ಚಿತ್ರಗಳನ್ನು ಸಮೇತ ಕೊಟ್ಟಿದ್ದಾರೆ ಚಿತ್ರಗಳು ಮತ್ತು ಹೆಸರು ಸಮೇತ ಸೊ ಅವುಗಳನ್ನು ನೋಡ್ತಾ ಹೋಗಬೇಕು ಅದರ ಮುಂದೆ ಆಪ್ಷನ್ಸ್ ಇವೆ ಅವು ಲಭ್ಯವಿದ್ದರೆ ಇದೆ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಬ್ ಕ್ವಶನ್ ಹನ್ನೊಂದರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ಈ ರೀತಿಯಾಗಿ ಪ್ರತಿಯೊಂದು ಕೂಡ ಇಲ್ಲಿ ಒಂದು ಐಟಮ್ಗಳ ಒಂದು ಹೆಸರನ್ನ ಕೊಡ್ತಾ ಹೋಗ್ತಾರೆ ಅಬಾಕಸ್ ಬೋರ್ಡ್ ಅಂತ ಇದೆ ನೆಕ್ಸ್ಟ್ ಹನ್ನೆರಡನೇದು ಬೇಸ್ ಹತ್ತರ ಬ್ಲ್ಯಾಕ್ಗಳು ಸೊ ಆಪ್ಷನ್ನು ಮುಂದಗಡೆ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ಒಂದೊಂದಾಗಿ ಅಲ್ಲಿರುವಂತಹ ಚಿತ್ರ ಸಮೇತ ಇರುವಂಥ ಹೆಸರುಗಳನ್ನು ಓದ್ತಾ ಮುಂದಿನ ಅದರ ಕಾಲಮಲ್ಲಿ ಲಭ್ಯವಿದ್ದರೆ ಲಭ್ಯವಿದೆ ಇಲ್ಲ ಅಂದರೆ ಇಲ್ಲ ಅಂಥೇಳಿ ಕ್ಲಿಕ್ ಮಾಡಿ ತುಂಬ ಸರಳವಾಗಿದೆ ಇಲ್ಲಿ ತುಂಬತಕ್ಕಂಥ ವಿಧಾನ ಆ ಒಂದು ಕಿಟ್ಟನ್ನು ಉಪಯೋಗಿಸ್ತಾ ಇರ್ತೀರ ಕೆಲವೊಂದು ವಸ್ತುಗಳು ಹಾಳಾಗಿರಬಹುದು ಸೊ ಅವುಗಳನ್ನು ನಾವು ಮತ್ತೆ ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ ನೈಜವಾಗಿ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಸೊ ಕೊನೆಯದಾಗ ಒಂದು ಬಾಕ್ಸ್ ಅಥವಾ ಕಿಟ್ ಅಂತ ಏನು ಕರಿತೀವೋ ಅದು ನಮಗೆ ನಮ್ಮ ಶಾಲೆಯಲ್ಲಿ ಲಭ್ಯವಿರಬೇಕಾಗುತ್ತೆ ಇದೆ ಅಂತ ಇದ್ದರೆ ಇದೆ ಅಂತ ಹಾಕಿಲ್ಲ ಅಂದರೆ ಇಲ್ಲ ಅಂತ ಹಾಕಿ ಸೇವ್ ಅಂತ ಕೊಡಿ ಆ ಒಂದು ಮಾಹಿತಿ ಕೂಡ ಸೇವ್ ಆಗುತ್ತೆ ನಂತರ ಇಲ್ಲಿರುವಂತಹ ಒಂದು ಮಾಹಿತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಪರ್ಧೆಗಳೇನಾದರೂ ನಡೆದಿದ್ದರೆ ಗಣಿತ ಕಲಿಕಾ ಅಂದೋಲ್ ಬಗ್ಗೆ ಅದನ್ನು ಹೌದಂತ ಹಾಕಬೇಕಿಲ್ಲಾಂದ್ರೆ ಇಲ್ಲ ಅಂತ ಹಾಕಿ ಹಾಗೆ ಆ ಒಂದು ಪಂಚಾಯತಿ ಮಟ್ಟದ ಸ್ಪರ್ಧೆಗಳಲ್ಲಿ ಮಕ್ಕಳು ಬಹುಮಾನಗಳನ್ನು ಗೆದ್ದಿದ್ದಾರೆ ಅಥವಾ ಅಂತ ಇದೆ ಸೊ ಅದನ್ನು ಕೂಡ ನಾವಿಲ್ಲಿ ಬಾಕ್ಸಲ್ಲಿ ಫಿಲ್ ಮಾಡಬೇಕಾಗುತ್ತೆ ಕ್ಲಾಸ್ ಫೋರ್ ಮತ್ತು ಕ್ಲಾಸ್ ಫೈವ್ ಸಪ್ರೇಟಾಗಿ ಅದು ಯಾವ ವರ್ಷ ನಡೆಯುತ್ತೋ ಎಷ್ಟು ಮಕ್ಕಳು ಭಾಗವಹಿಸಿದರು ಹತ್ತಾಗಿದ್ರೆ ಹತ್ತು ಕ್ಲಿ ಹತ್ತಂತ ಅಲ್ಲಿ ತುಂಬಿ ಎರಡನೇ ದೊಡ್ಡ ಬಾಕ್ಸಲ್ಲಿ ನಂತರ ಪ್ರೈಸಸ್ ಫಸ್ಟು ಸೆಕೆಂಡ್ ಥರ್ಡ್ ಅಂತ ಇದೆ ಮೂರು ತೊಗೊಂಡ್ಕೊಂಡಿದ್ರೆ ಆ ಮೂರು ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಸೊ ಹಾಗೆ ಸೇಮ್ ಐದನೇ ತರಗತಿದು ಕೂಡ ಅದೇ ರೀತಿಯಾಗಿ ನೀವು ಕ್ಲಿಕ್ ಮಾಡಿ ತುಂಬಬೇಕಾಗತ್ತೆ ಮಾಹಿತಿಯನ್ನು ಹಾಗೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಏನಾಗಿದೆ ಅಂದರೆ ಈ ಒಂದು ಸ್ಪರ್ಧೆ ನಡೆದ ನಂತರ ಅಲ್ಲಿ ವರದಿಯನ್ನು ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸಿರ್ತಾರೆ ಅದನ್ನು ತೆಗೆದುಕೊಂಡಿದ್ದೀರಾ ಅಂತ ಸ್ವೀಕರಿಸಿದ್ದೀರಾ ಅಂತ ಇದೆ ಹೌದಾಗಿದ್ದರೆ ಹೌದಂತ ಮಾಡಿ ಕ್ಲಿಕ್ ಮಾಡಿಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ನಂತರ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂದರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಮಟ್ಟದ ಗಣಿತ ಸ್ಪರ್ಧೆ ವರದಿಯನ್ನು ಎಸ್ ಟಿ ಎಮ್ ಸಿ ಅವರೊಂದಿಗೆ ಹಂಚಿಕೊಂಡಿದ್ದೀರಾ ಅಂತ ಇದೆ ಸೊ ಹೌದಾಗಿದ್ದರೆ ಹೌದಂತ ಕ್ಲಿಕ್ ಮಾಡಿ ಸೊ ಹಾಗೆಯೇ ಅದೇ ಒಂದು ವಿಷಯವನ್ನು ಗಣಿತ ಶಿಕ್ಷಕರೊಂದಿಗೆ ಏನಾದರೂ ಹಂಚ್ಕೊಂಡಿದ್ದೀರಾ ಹೌದಾಗಿದ್ದರೆ ಹೌದು ಇಲ್ಲ ಅಂತ ಕ್ಲಿಕ್ ಮಾಡಿ ಹಾಗೆ ಗಣಿತದ ಕಲಿಕೆಯನ್ನು ಸುಧಾರಿಸಲು ನೀವು ಯಾವ ಕ್ರಮ ಕೈಗೊಂಡಿರುವಿರಿ ಅಂತ ಇದೆ ವರದಿ ಆಧಾರದ ಮೇಲೆ ಸೊ ಅದನ್ನು ಕೂಡ ನಾವು ಎಸ್ ಆರ್ ನೋ ಅಂಥೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಾವು ಅವುಗಳನ್ನು ಪ್ರಶ್ನೆಗಳನ್ನು ಓದ್ಕೊಂಡುಬಿಟ್ಟು ಅದರ ಮುಂದಿರುವಂಥ ಬಾಕ್ಸಲ್ಲಿ ಅದು ನಮಗೆ ಅನ್ವಯಿಸೋದಾಗಿದ್ದರೆ ಹೌದು ಅಥವಾ ಇಲ್ಲ ಅಂಥೇಳಿ ಕ್ಲಿಕ್ ಮಾಡ್ತಾ ಹೋಗಿ ಅತ್ಯಂತ ಸರಳವಾಗಿ ನಾವು ಮಾಹಿತಿಯನ್ನು ತುಂಬಬಹುದು ಹಾಗೆ ಇನ್ನೊಂದು ಏನಿದೆ ಅಂದರೆ ದೀಕ್ಷಾ ಪೋರ್ಟಲಲ್ಲಿ ಕೂಡ ಗಣಿತ ಕಲಿಕಾ ಆಂದೋಲನಕ್ಕೆ ಸಂಬಂಧಿಸಿದಂಥ ಕೆಲವೊಂದು ವಿಡಿಯೋಗಳಿದ್ದಾವೆ ಅವುಗಳನ್ನು ಏನಾದರೂ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ಮತ್ತು ಆ ಒಂದು ಗಣಿತ ಪಠ್ಯ ಪುಸ್ತಕದ ಮೇಲೆ ಆ ಬಿಲ್ಡಿಂಗ್ ಬ್ಲಾಕ್ಸ್ಗೆ ಸಂಬಂಧಿಸಿದಂಥ ಒಂದು ಬಾರ್ ಕೋಡ್ ಕೂಡ ಇರುತ್ತೆ ಸೊ ಅದನ್ನೇನೋ ಸ್ಕ್ಯಾನ್ ಮಾಡಿ ಅದರಿಂದ ಏನಾದರೂ ಅಧ್ಯಯನ ಮಾಡಿ ಅದನ್ನೇನಾದರೂ ತರಗತಿ ಕೋಣೆಯಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಕೂಡ ಕೇಳ್ತಾ ಹೋಗ್ತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇದು ಹೌದು ಅಂತ ಆದರೆ ಸೊ ಅವುಗಳನ್ನು ಬಳಸ್ತಾ ಇದ್ದ ಇವ ತರಗತಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗೆ ಅಕ್ಷರ ಫೌಂಡೇಶನ್ ಸೃಷ್ಟಿಸಿರುವ ಶಿಕ್ಷಣ ಸ್ವಯಂ ಸೇವಕರ ಬಗ್ಗೆ ನಿಮಗೆ ತಿಳಿದಿದೆಯೇ ಸೊ ಹೌದು ಎಂದಾದರೆ ಅವರು ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದರು ಅಂದರೆ ಈ ಹಿಂದೆ ಗಣಿತ ಕಲಿಕಾ ಆಂದೋಲನ ನಡೆದಾಗ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ರು ಅಂತ ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಬೇಕು ಹಾಗೆ ಈ ಒಂದು ಕಲಿಕಾ ಆಂದೋಲನದ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಈ ಮುಕ್ತವಾಗಿ ಬಾಕ್ಸಲ್ಲಿ ಬರೆಯೋದ್ರ ಮುಖಾಂತರ ಹಂಚ್ಕೊಳ್ಬೋದಾಗಿದೆ ಇದಾದ ನಂತರ ಕೆಳಗೆ ಕಾಣುವಂಥ ಸೇವ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯು ಅವರಿಗೆ ತಲುಪುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ನಾವು ಈ ಒಂದು ಗಣಿತ ಕಲಿಕಾ ಅಂದೊಂದು ಸರ್ವೆ ಫಾರಮನ್ನು ತುಂಬಬಹುದು ಈ ಮಾಹಿತಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೆಯಾಗಿ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ವಿಜಯ್ ಜಿ ಟೆಕ್ ಯೂಟ್ಯೂಬ್ ಚಾನಲ್ ಈಗೇ ನೋಡ್ತಾ ಇದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ನಂಡಾಲ್